ಈಗ ನೋಡಿದ್ರೆ ಏನು ಗೊತ್ತಿಲ್ಲದಿರೋ ಹಾಗೆ ನಿಂತಿದ್ದೀರಿ. ನಾನು ನಿನಗೆ ಕಾಲ್ ಮಾಡಿದ್ನ? ಅವರು ಯಾಕೆ ನಿಮಗೆ ಕಾಲ್ ಮಾಡ್ತಾರೆ? ಅದು ನಮ್ಮನೆ ಸೊಸೆ ಬಗ್ಗೆ ಅಲ್ಲ. ಅದಕ್ಕೆ ಗೊತ್ತಿರೋರಿಗೆ ಕಾಲ್ ಮಾಡಿದ್ದಕ್ಕೇನೆ ಯಾಕೆ ಕಾಲ್ ಮಾಡಿದೆ ಅಂತ ಅಂದ್ರಿ? ಇವ್ರು ಯಾರೋ ಗೊತ್ತು ಗುರಿ ಇಲ್ಲದವರಿಗೆಲ್ಲ ಕಾಲ್ ಮಾಡಿದ್ದೀರಾ? ಇಷ್ಟಕ್ಕೂ ನೀವು ಯಾರು? ನಾನು ದುರ್ಗಾ, ಪೊಲೀಸ್ ಆಫೀಸರ್. ಕಟ್ಲಾಗಿದೆ ನನ್ನ ಬದುಕಲ್ಲಿ, ಕಟ್ಲಾಗಿದೆ ಅಮ್ಮ. ನನಗೆ ದಾರಿ ಕಾಣಿಸ್ತಿಲ್ಲ, ನೀನೇ ದಾರಿ ತೋರಿಸ್ಬೇಕು. ತಪ್ಪು ಮಾಡಿದ ಯಾರೋ ಶಿಕ್ಷೆಗೆ ಯಾಕೆ ನನ್ನ ಮಹಾಲಕ್ಷ್ಮಿ ಕೊಡ್ತಿದ್ಯಾ? ಮಹಾಲಕ್ಷ್ಮಿ ನಿನಗೆ ಪೂಜೆ ಮಾಡೋದು ಕಡಿಮೆ ಆಗೋಯ್ತಾ? ಕೂತಲ್ಲಿ ನಿಂತಲ್ಲಿ ಒಳ್ಳೆಯವ್ರಿಗೆ ದೇವ್ರಿದ್ದಾರೆ ದೇವ್ರಿದ್ದಾರೆ ಅಂತ ಅವ್ರು ಹೇಳ್ತಾನೆ ಇದ್ರು. ಆದ್ರೆ ನೀನ್ ಎಲ್ಲಿದ್ಯಾ ತಾಯಿ? ಓಡಿ ಓಡಿ ಸುಸ್ತಾಗಿದ್ದೀನಿ. ಎಷ್ಟು ದಿನ ಹೀಗೆ ಓಡ್ಲಿ? ಅಂದಾದ್ಮೇಲೆ ಒಂದ್ ಕಷ್ಟ ಸಹಿಸಕ್ ಆಗ್ತಿಲ್ಲ. ಮಹಾಲಕ್ಷ್ಮಿ ಇಲ್ದ ನನ್ ಲೈಫ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ. ಅವ್ರು ನನ್ ಲೈಫಲ್ಲಿ ಬೆರ್ತೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಎಲ್ಲಿದಾರೋ ನನಗ್ ಗೊತ್ತಿಲ್ಲ. ಕೈ ಜೋಡಿಸಿ ಬೇಡ್ಕೋತಿದ್ದೀನಿ, ನಮ್ಮ ಮನೆ ದೀಪ ಆರಿಸ್ಬೇಡ. ನಿನಗ್ ದಿನ ದೀಪ ಹಚ್ತಿದ್ದಾರೆ ಅವರು, ಅವ್ರನ್ನ ನೀನೇ ರಕ್ಷಣೆ ಮಾಡ್ಬೇಕು. ನಾನು ಯಾವತ್ತು ನಿನ್ ಮುಂದೆ ನಿಂತು ನನಗ್ ಅದು ಬೇಕು ಇದು ಬೇಕು ಅಂತ ಕೇಳ್ಕೊಂಡಿಲ್ಲ. ಜೀವನದಲ್ಲಿ ಫಸ್ಟ್ ಟೈಮ್ ಬೇಡ್ಕೋತಿದ್ದೀನಿ, ನನ್ ಮಹಾಲಕ್ಷ್ಮಿನ ನನಗೆ ಉಳಿಸ್ಕೊಡು. ನೋಡಪ್ಪ, ನಿನ್ನ ಸಮಸ್ಯೆ ಏನು ಅಂತ ನನಗೆ ಗೊತ್ತಿಲ್ಲ. ನೀನು ಹೋಗೋ ಹಾದಿಲಿ ಈ ದೇವಿ ಬಂದಿದ್ದಾಳೆ ಅಂದ್ರೆ ನಿನ್ನ ಕಷ್ಟಕ್ಕೆ ನಾನು ಜೊತೆಗಿರ್ತೀನಿ ಅಂತ ಸಂದೇಶ ಕೊಡ್ತಾ ಇದ್ದಾಳೆ. ದೇವ್ರನ್ನ ನಂಬದವ್ರಿಗೆ ಕೆಡುಕಾಗಿರೋದು ಇಲ್ಲವೇ ಇಲ್ಲ. ಅವಳು ಕೆಟ್ಟವ್ರಿಗೆ ಕಷ್ಟ ಕೊಡ್ತಾಳೆ, ಕಷ್ಟ ಅಂತ ಬಂದವ್ರನ್ನ ಕೈ ಹಿಡಿತಾಳೆ. ಜೀವನದಲ್ಲಿ ನಂಬಿಕೆನೇ ದೊಡ್ಡದು. ನೀನು ತಾಯಿನ ನಂಬಿದೀಯ, ಅವಳು ನಿನಗೆ ಒಳ್ಳೆಯದನ್ನೇ ಮಾಡ್ತಾಳೆ, ನಿನಗೆ ಕಷ್ಟಕ್ಕೆ ಪರಿಹಾರನೂ ಕೊಡ್ತಾಳೆ. ಪೊಲೀಸಾ? ನಾನು ಯಾರಿಗೂ ಕಾಲ್ ಮಾಡಿಲ್ವಲ್ಲ, ಈ ಪೊಲೀಸ್ ಎಲ್ಲಿಂದ ಬಂದ್ಲು? ಏನ್ ನಡೀತಿದೆ ಇಲ್ಲಿ? ಇವರೆಲ್ಲರೂ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಅಂತ ಹೋದ್ರು ತಾನೆ? ಮತ್ತೆ ಇವಳೆಲ್ಲಿಂದ ಬಂದ್ಲು, ಯಾಕೆ ಬಂದ್ಲು? ಇನ್ನೇನಕ್ಕೆ ಕರೆದ್ರೆ ನಾನು ಬರೋಳೆ, ಸುಮ್ಮನೆ ಕೂರಕ್ಕಾಗಲ್ಲ. ಕಾಲ ಬದಲಾಗಿದೆ ಅಂದ್ರೂ ನಮ್ ಕರ್ತವ್ಯ ನಾವು ಫಟಾಫಟ್ ಅಂತ ಮಾಡ್ಬಿಡ್ತೀವಿ.
ಆಗಾಗ ನಮಗೂ ಕಣ್ಣಿದೆ ಕಿವಿ ಇದೆ ಎಲ್ಲದನ್ನು ನೋಡ್ತೀವಿ ಕೇಳ್ತೀವಿ ಸಹಾಯಕ್ಕೂ ಬರ್ತೀವಿ ಅಂತ ನೆನಪಿಸಬೇಕಾಗಿದೆ ಜೊತೆಗೆ ಇಲ್ಲೇನ್ ನಡೀತಿದೆ ಅಂತ ಪತ್ತೆ ಹಚ್ಚೋದಕ್ಕೆ ಬಂದಿದ್ದೀನಿ ಜೊತೆಗೆ ಇಲ್ಲೇನ್ ನಡೀತಿದೆ ಅಂತ ಪತ್ತೆ ಹಚ್ಚೋದಕ್ಕೆ ಬಂದಿದ್ದೀನಿ ಒಳ್ಳೆಯದಾಯ್ತು ನೀನು ನನಗೆ ಕಾಲ್ ಮಾಡಿದ್ದು ಸಮಸ್ಯೆ ಬೇಗ ಪರಿಹಾರ ಆಗುತ್ತೆ ನಾನು ಕಾಲ್ ಹೌದು ಆಂಟಿ ನೀವೇ ಕಾಲ್ ಮಾಡಿದ್ದು ಈ ಟೆನ್ಷನ್ ಅಲ್ಲಿ ಎಲ್ಲ ಮರ್ತ್ಬಿಟ್ರ ಡೋಂಟ್ ವರಿ ನಾನು ಬಂದಾಯ್ತಲ್ಲ ನಿಮ್ ಟೆನ್ಷನ್ ಎಲ್ಲ ದೂರ ಆಗುತ್ತೆ ನಾನು ಇದ್ ಕಡೆ ಟೆನ್ಷನ್ ತಲೆನೋವೆಲ್ಲ ಇರಲ್ವಂತ ಅಲ್ಲ ನನ್ನ ಅಣ್ಣನು ವೈಷ್ಣವ್ ಇಬ್ರುನು ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತಾನೆ ಹೋಗಿದ್ದಾರೆ ಸೋ ವಾಟ್ ಮತ್ ನೀವು ಯಾಕೆ ಕಂಪ್ಲೇಂಟ್ ಕೊಡೋಕ್ಕೂ ಮುಂಚೆ ನಾವು ಬರಬಾರ್ದ ಇನ್ಕ್ವೈರಿ ಮಾಡಬಾರ್ದ ಹಾಗಲ್ಲ ಮತ್ತೆ ಇನ್ ಹೇಗೆ ನೀವು ಯಾವ ಸ್ಟೇಷನ್ ಅಂತ ಹೇಳಿದ್ರೆ ಏನ್ ಕಾವೇರಿ ಆಂಟಿ ಇದು ನಿಮ್ಮ ಮನೆಯಲ್ಲಿ ಪೊಲೀಸ್ ನೇ ಕ್ವೆಶ್ಚನ್ ಮಾಡ್ತಾರಲ್ಲ ಸ್ಪೆಷಲ್ ಟೀಮ್ ನಮ್ಗೆ ಸ್ಟೇಷನ್ ಜೂರಿಸ್ಡಿಕ್ಷನ್ ಲಿಮಿಟ್ ಯಾವುದೂ ಇಲ್ಲ ನಾವು ಡೈರೆಕ್ಟ್ ಕಮಿಷನರ್ ಅಂಡರ್ ಅಲ್ಲೇ ಕೆಲಸ ಮಾಡ್ತೀವಿ ಎನಿ ಡೌಟ್ಸ್ ಅಯ್ಯೋ ಡೌಟ್ ಅಂತಲ್ಲ ನಮ್ಮ ಅತ್ತಿಗೆಗೆ ಇಷ್ಟು ಕಾಂಟ್ಯಾಕ್ಟ್ ಇದೆಯಾ ಅಂತ ಆಶ್ಚರ್ಯ ಆಗ್ತದೆ ನನಗೂ ಅವ್ರಿಗೂ ಹಳೆ ಪರಿಚಯ ಹಳೆ ಲೆಕ್ಕ ಚುಪ್ತ ಮಾಡೋಣ ಅಂತ ಬಂದೆ ಕೆಲಸ ಶುರು ಆಗಿದೆ ಇನ್ಮೇಲೆ ಚುಪ್ತ ಆಗ್ತಾ ಹೋಗುತ್ತೆ ಪರ್ಸನಲ್ ಆಗಿ ಕಾಲ್ ಮಾಡಿದ್ರಲ್ಲ ಅಂತ ಬಂದೆ ಮೇಡಮ್ ಕುಡಿಯಕ್ಕೆ ಕಾಫಿ ಟೀ ಏನಾದ್ರೂ ತಗೋತೀರಾ ನಿಮ್ ಸೊಸೆ ಯಾವಾಗ ಕಾಣೆ ಆದ್ರು ಎಲ್ಲಿಂದ ಕಾಣೆ ಆದ್ರು ನಿಮ್ ಗಮನಕ್ಕೆ ಯಾವಾಗ ಬಂತು ಡೀಟೇಲ್ಸ್ ಎಲ್ಲ ಸ್ವಲ್ಪ ಹೇಳ್ತೀರಾ ಅದು ಅವಳು ರೂಮ್ ಓ ರೂಮ್ ಹಾಗಿದ್ರೆ ಲಾಸ್ಟ್ ಟೈಮ್ ನೀವು ಅವರನ್ನ ನೋಡಿದ್ದು ರೂಮ್ ಅಲ್ಲಿ ರೈಟ್ ಓಕೆ ಆಂಟಿ ನೀವು ನನ್ನನ್ನು ನಿಮ್ ರೂಮ್ ಕರ್ಕೊಂಡು ಹೋಗಿ ನಾನು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ರೂಮ್ ಓ ರೂಮ್ ಮೇಲಿದ್ಯಾ ಹಾಗಿದ್ರೆ ಬನ್ನಿ ನೀವೆಲ್ರೂ ಇಲ್ಲೇ ನಾನೇನ್ ಮೇಲೆ ಡಾನ್ಸ್ ಶೋ ಮಾಡ್ತಿಲ್ಲ ಎಲ್ರು ಬರೋದಕ್ಕೆ ಎಲ್ರೂ ಬೇಕು ಅಂತಿದ್ರೆ ಒಬ್ಬೊಬ್ರನ್ನೇ ಕರೆದು ಮಾತಾಡಿಸ್ತೇನೆ ಓಕೆ ಅಲ್ಲ ಲಕ್ಷ್ಮಿ ಕಾಣೆ ಆಗಿರೋದು ಲಕ್ಷ್ಮಿ ರೂಮಲ್ಲಿ ನೀವು ಅತಿಗೆ ರೂಮಿಗೆ ಯಾಕೆ ಹೋಗ್ತಾ ಇದ್ದೀರಾ ನಾನು ಆಂಟಿ ರೂಮಿಗೆ ಹೋಗಿ ಎಂಕ್ವೈರಿ ಮಾಡಿ ಆಮೇಲೆ ಲಕ್ಷ್ಮಿ ರೂಮಿಗೆ ಹೋಗಿ ಮಹಾಜರ್ ಮಾಡ್ತೀನಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಆಂಟಿ ಹೌದನ್ವಾ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಸೊಸೆಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಿ ಅವ್ರಿಗೋಸ್ಕರ ಜೀವನೇ ಕೊಡೋ ಅತ್ತೆ ನೀವು ಡೋಂಟ್ ವರಿ ಬನ್ನಿ ಅತ್ತಿಗೆಗೆ ಈ ಪೊಲೀಸ್ ಹೇಗ್ ಪರಿಚಯ ನಾನ್ ಯಾಕೋ ಇದ್ರಲ್ಲಿ ಅನುಮಾನ ಬರ್ತಿದೆ ಲಕ್ಷ್ಮಿ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ದೆ ಇರೋ ಅತ್ತಿಗೆ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಕಾಲ್ ಮಾಡಿ ವಿಚಾರಿಸುವಷ್ಟೆಲ್ಲ ಮಾಡಲ್ಲ ಹಾಗಾದ್ರೆ ಇವ್ರು ಯಾರು ಯಾಕೆ ಬಂದಿದ್ದಾರೆ ಏನೋ ಮಿಸ್ ಹೊಡಿತಿದೆಯಲ್ಲ ಗಂಗಾ ಒಂದ್ ನಿಮಿಷ ಫೋನ್ ಕೊಡು ಹಲೋ ಹಲೋ ವೈಷ್ಣವ್ ಹಾ ಅಂತ ಹೇಳಿ ಮಹಾಲಕ್ಷ್ಮಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಇಲ್ಲ ವೈಷ್ಣವ್ ಆದ್ರೆ ಯಾರೋ ದುರ್ಗಾ ಅಂತ ಪೊಲೀಸ್ ಆಫೀಸರ್ ಅಂತೆ ಮನೆಗೆ ಬಂದಿದ್ದಾರೆ ಪೊಲೀಸ್ ಬಂದಿದ್ದಾರ ಹೌದು ಅತ್ತಿಗೆ ಗೊತ್ತಿರೋರಂತೆ ಬಂದಿದ್ದಾರೆ ಆದ್ರೆ ಇಷ್ಟು ಬೇಗ ಅತ್ತಿಗೆ ಅವ್ರಿಗೆ ಕಾಲ್ ಮಾಡಿ ಅವ್ರು ಇಲ್ಲಿಗೆ ಬಂದು ನನಗೆ ಯಾಕೋ ಡೌಟ್ ಬರ್ತಿದೆ ವೈಷ್ಣವ್ ಸರಿ ಅತ್ತೆ ನಾವು ಈಗಲೇ ಬರ್ತೀವಿ ಯಾರಿ ದುರ್ಗಾ